ಜೆಸಿಐ ಪುತ್ತೂರು ವಕೀಲರ ಸಂಘ ಪುತ್ತೂರು ಹಾಗೂ ಎಜೆ ಆಸ್ಪತ್ರೆ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರಿನ ರಾಮಕೃಷ್ಣ ಆಶ್ರಮ ಹಾಗೂ ಮೊರಾಜಿ ದೇಸಾಯಿ ವಸತಿ ಶಾಲಾ ಮಕ್ಕಳಿಗೆ ನಿರಂತರ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರಕ್ಕೆ ಪುತ್ತೂರಿನಲ್ಲಿ ಚಾಲನೆ ನೀಡಲಾಯಿತು ಹಿರಿಯ ವಕೀಲ ಸುಬ್ರಹ್ಮಣ್ಯ ಕೊಳತ್ತಾಯ ಶಿಬಿರವನ್ನು ಉದ್ಘಾಟಿಸಿ ಇಂದು ಆರೋಗ್ಯ ಶಿಬಿರಗಳು ಪ್ರಚಾರಕ್ಕೋಸ್ಕರ ಕೇವಲ ಒಂದು ದಿನಕ್ಕೆ ಮೀಸಲಾಗುತ್ತಿದ್ದು ಇಂತ ಶಿಬಿರಗಳು ನಿರಂತರ ನಡೆಯಬೇಕಿದೆ ಈ ಮೂಲಕ ಆರೋಗ್ಯ ವಂಚಿತ ಸಮಾಜಕ್ಕೆ ಸಹಾಯದ ಹಸ್ತ ಚಾಚಬೇಕಿದೆ ಎಂದರು ಕೇವಲ ಒಂದು ದಿನದ ಆರೋಗ್ಯ ತಪಾಸಣೆಗೆ ಈ ಶಿಬಿರ ಮೀಸಲಾಗಿರದೆ ನಿರಂತರ ಈ ಶಿಬಿರವು ನಡೆಯಲಿದ್ದು ಪ್ರತಿ ತಿಂಗಳ ಮೊದಲ ಭಾನುವಾರದಂದು ಆಶ್ರಮದ ಮಕ್ಕಳ ಆರೋಗ್ಯ ತಪಾಸಣೆ ನಡೆಯಲಿದೆ ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯವನ್ನು ಸ್ವಚ್ಛ ದೇವಾಲಯ ನಗರವನ್ನಾಗಿ ಮಾರ್ಪಡಿಸುವ ಉದ್ದೇಶದಿಂದ ಕ್ಷೇತ್ರದಲ್ಲಿ ಬೃಹತ್ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ನೌಕರರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಕ್ಷೇತ್ರವನ್ನು ಹಚ್ಚ ಹಸಿರ ನಗರವನ್ನಾಗಿ ಪರಿವರ್ತಿಸಲು ಶ್ರಮಿಸಿದರು ಇದು 20 ದಿನಗಳ ಹಿಂದೆ ಹಾಫ್ ಮ್ಯಾರಥಾನ್ ಅಂತ ಹೇಳುವ ಕಾರ್ಯಕ್ರಮ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಆಯೋಜಿಸಿದ್ದೆವು ಮತ್ತು ಜನರ ವ್ಯಾಪಕ ಸಹಭಾಗಿತ್ವ ಮತ್ತು ಪ್ರಶಂಸೆಗೆ ಅದು ಕಾರಣವಾಗಿತ್ತು ಇಲ್ಲಿ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಾವು ಜನರಲ್ಲಿ ಮೊದಲನೇದಾಗಿ ಅರಿವು ಮೂಡಿಸಬೇಕಾಗಿದೆ ಇವತ್ತು ಪರಿಸರ ಅಂತ ಹೇಳಿದ್ರೆ ಪರಿಸರದ ಬಗ್ಗೆ ಸಮಸ್ಯೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನಿರ್ಮೂಲನೆ ಅಂತ ಆಗಿದೆ ಅದು ಕೇವಲ ಅಷ್ಟು ಅಲ್ಲ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಏಪ್ರಿಲ್ 1 ರಿಂದ 13 ರ ತನಕ ನಡೆಯಲಿದ್ದು ತಾಲೂಕಿನಲ್ಲಿ ಒಟ್ಟು 14 ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಲಾಗಿದೆ ಇತಿಹಾಸ ಪ್ರಸಿದ್ಧ ಮಹತೋಭಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುವ ಜಾತ್ರೋತ್ಸವದ ಗೊನೆ ಮುಹೂರ್ತಕ್ಕೆ ಚಾಲನೆ ನೀಡಲಾಯಿತು ಏಪ್ರಿಲ್ 10 ರಿಂದ 19 ರವರೆಗೆ ಇಲ್ಲಿ ವಿಜೃಂಭಣೆಯ ಜಾತ್ರೋತ್ಸವ ನಡೆಯಲಿದೆ ಎಲ್ಲರೂ ಸರ್ವರಿತು ಈ ಪ್ರಸನ್ನ ಕಾಲದಲ್ಲಿ ಮಾಡುವಂತ ಪ್ರಾರ್ಥನೆ ಓಂ ಯಾ ಫಲಿನೀರ್ಯ ಅಪಲಾಭುಷಮೇ ಸುಫಲಾವಾಪ್ತಿರ್ ಭವೇ ಜನ್ಮನಿ ಜನ್ಮನಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾ ಮಹೇಶ್ವರ ಗುರುದೇವ ಜಗತ್ ಸರ್ವಂ ತತ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿದ್ರಂ ಅಂಗಡಿಯೊಂದಕ್ಕೆ ಬೆಂಕಿ ತಗುಲಿ ಇಡೀ ದಾಸ್ತಾನು ಮಳಿಗೆಯೇ ಬೆಂಕಿಗಾಹುತಿಯಾದ ಘಟನೆ ಪುತ್ತೂರಿನ ಪಡೀಲ್ನಲ್ಲಿ ನಡೆದಿದೆ ಪುತ್ತೂರು ನಗರದ ಮಧ್ಯಭಾಗದಲ್ಲಿರುವ ಪಡೀಲು ಎಂಬಲ್ಲಿ ಈ ಘಟನೆ ನಡೆದಿದ್ದು ಈ ದಾಸ್ತಾನು ಮಳಿಗೆ ಇಲ್ಲಿನ ನಿವಾಸಿ ರಜಾಕ್ ಎಂಬಾತನಿಗೆ ಸೇರಿದುದಾಗಿದೆ ವಸತಿ ಸಮುಚ್ಚಯಗಳ ಮಧ್ಯದಲ್ಲಿರುವ ಈ ದಾಸ್ತಾನು ಮಳಿಗೆಗೆ ಹರಡಿದ ಬೆಂಕಿ ಒಂದು ಹಂತದಲ್ಲಿ ಸಮೀಪದ ಮನೆಗಳನ್ನು ಸ್ಪರ್ಶಿಸುವ ಸಾಧ್ಯತೆಗಳಿತ್ತು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ಮೂಲಕ ಪರಿಸ್ಥಿತಿಯನ್ನು ನಿಯಂತ್ರಿಸಿತು ಕರ್ನಾಟಕದಲ್ಲಿರುವ ಕರ್ನಾಟಕ ಮದ್ಯ ಮಾರಾಟ ಕೇಂದ್ರದ ದಾಸ್ತಾನು ಮಳಿಗೆಯ ತಲೆಹೊರೆ ಕಾರ್ಮಿಕರಿಂದ ಲಂಚ ಸ್ವೀಕರಿಸಿದ ಮಳಿಗೆಯ ವ್ಯವಸ್ಥಾಪಕ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ನಡೆದಿದೆ ಪುತ್ತೂರು ತಾಲೂಕಿನಾದ್ಯಂತ ಇರುವ ಮದ್ಯ ಮಾರಾಟ ಮಳಿಗೆಗಳಿಗೆ ಇಲ್ಲಿಂದಲೇ ಮದ್ಯವನ್ನು ಪೂರೈಕೆ ಮಾಡುತ್ತಿದ್ದು
ಇಲ್ಲಿಂದ ಹೊರಡುವ ಹಾಗೂ ಬರುವ ಎಲ್ಲಾ ಲೋಡ್ ಗಳ ಮೇಲೆ ಬರುವ ತಲೆಹೊರೆ ಖರ್ಚಿನಲ್ಲಿ ತನಗೆ ಶೇಕಡಾ 20 ನೀಡಬೇಕೆಂದು ಇಲ್ಲಿನ ವ್ಯವಸ್ಥಾಪಕ ಕೆಆರ್ ನಾಯಕ್ ತಲೆಹೊರೆ ಕಾರ್ಮಿಕರನ್ನು ನಿರಂತರ ಪೀಡಿಸುತ್ತಿದ್ದರು ಇದನ್ನು ಲೋಕಾಯುಕ್ತ ಪೊಲೀಸರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸ್ ದಿಢೀರ್ ದಾಳಿ ನಡೆಸಿ ಒಂದು ಲೋಡಿನ 3180 ರೂಪಾಯಿಗಳನ್ನು ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ನಾಯಕ್ ಅಂತ ಇಲ್ಲಿ ಮ್ಯಾನೇಜರ್ ಈ ಕಲೆಕ್ಟೆಡ್ ಅಮೌಂಟ್ಗೆ ನಾನು ಪರ್ಸೆಂಟೇಜ್ ಕೊಡಬೇಕಂತ ಅವ್ರ ಕಡೆಯಿಂದ ಕೊಡಲಿಲ್ಲ ಅಂದರೆ ನಿಮ್ಮ ಇಲ್ಲಿ ನಿಮ್ಮ ಕೆಲಸ ಕಿತ್ತು ಹಾಕಿ ಖರ್ಚು ಮಾಡಿ 26,300 ಹತ್ತಕ್ಕೆ 15,000 ರೂಪಾಯಿ ಕಲೆಕ್ಟ್ ಮಾಡಿ ಅದಕ್ಕೆ 20% ಅಂದರೆ 3,800 ರೂಪಾಯಿ ಅಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಇತ್ತು ಅದಕ್ಕೆ ನಾವು ನಮ್ಮಲ್ಲಿ ಫಿರ್ಯಾದಿ ಕೊಟ್ಟು 20,000 ಅಮೌಂಟ್ ಖರ್ಚು ಮಾಡಿದಾಗ ರಿಟರ್ನ್ ಮಾಡಿದಾಗ ಅವ್ರಿಗೆ ಎಡನೀರು ಮಠದ ಪ್ರಯುಕ್ತ ವರ್ಷಂಪ್ರತಿ ನಡೆಯುವ ಯಕ್ಷಗಾನ ಸಪ್ತಾಹವು ಪುತ್ತೂರು ಮಹಲಿಂಗೇಶ್ವರ ನಟರಾಜ ವೇದಿಕೆಯಲ್ಲಿ ನಡೆಯಿತು ಎಡನೀರು ಸಂಸ್ಥಾನ ಮಠಾಧೀಶ ಕೇಶವಾನಂದ ಭಾರತೀ ಸ್ವಾಮೀಜಿ ಸಪ್ತಾಹಕ್ಕೆ ಚಾಲನೆ ನೀಡಿದರು ವರ್ಷ ಇದನ್ನು ನಡೆಸುವುದಕ್ಕೆ ಅನುಕೂಲವಾಯಿತು ಎಂದಿನಂತೆಯೇ ಶ್ರೀ ದೇವಳದ ಅಧಿಕಾರಿಗಳು ಕಾರ್ಯಕರ್ತರು ತುಂಬ ಹೃದಯದ ಸಹಕಾರವನ್ನು ನೀಡುವುದಕ್ಕೆ ಮುಂದಾದ ಈ ಎಲ್ಲ ಕಾರಣಗಳಿಂದ ಈ ದಿವಸ ಯಕ್ಷಗಾನ ಸಪ್ತಾಹವನ್ನು ಶುಭಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಸಹೃದಯಗಳು ಬಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅಪೇಕ್ಷಿಸ್ತಾ ಇದು ನಿರೀಕ್ಷವಾಗಿ ನಿರಾತಂಕವಾಗಿ ನಡೆಯುವುದಕ್ಕೆ ನಮ್ಮ ಆರಾಧ್ಯಮೂರ್ತಿ ಹಾಗೂ ಇಲ್ಲಿಯ ಮಹಾಲಿಂಗೇಶ್ವರನ ನಿರ್ವಿಘ್ನಕಾರಕನಾದ ಮಹಾಗಣಪತಿಯ ಪೂರ್ಣಾನುಗ್ರಹ ಸದಾ ಇರಬೇಕು ಅಂತ ಪ್ರಾರ್ಥಿಸ್ತಾ ಉತ್ತಮವಾದ ಪ್ರದರ್ಶನ ನೀಡುವುದಕ್ಕೆ ನಮ್ಮ ಕಲಾವಿದರಿಗೆ ಸಕಲ ಶಕ್ತಿಯನ್ನು ಕರುಣಿಸಬೇಕು ಅಂತ ದೇವರಲ್ಲಿ ಸಂಪ್ರಾರ್ಥಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಅಗ್ರಿಹಿಲ್ಸ್ ಕಾರ್ಯಕರ್ತರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಳದ ನಟರಾಜ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ಶಮ್ಯಂತಕ ಮಣಿ ಪ್ರದರ್ಶನಗೊಂಡಿತು ಕಾರ್ಯಕ್ರಮದಲ್ಲಿ ಅತಿಥಿ ಕಲಾವಿದರಾಗಿ ಅಗ್ರಿಹಿಲ್ಸ್ ಪುತ್ತೂರು ವಲಯದ ನಿರ್ದೇಶಕರಾಗಿರುವ ಜಿಕೆ ನಾವುಡ ಬಾಯಾರು ಭಾಗವತಿಕೆಯನ್ನು ನಡೆಸಿಕೊಟ್ಟರು ಇವರು ಅಗ್ರಿಹಿಲ್ಸ್ ಕಾರ್ಯಕರ್ತರ ಧನಸಹಾಯ ನಿಧಿಯಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಹಾಯ ಅಂಗವಿಕಲರಿಗೆ ಧನಸಹಾಯ ಸಮಾಜ ಸೇವೆ ಮಾಡುವುದು ಈ ಅಗ್ರಿಹಿಲ್ಸ್ ಕಂಪನಿಯ ಶ್ಲಾಘನೀಯ ವಿಚಾರ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಕುಮಾರ ಕುಮಾರ
ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಹಾಗೂ ರಂಗಮನೆ ಸುಳ್ಯ ಇದರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ 4 ದಿನಗಳ ಯಕ್ಷರಂಗ ಕಾರ್ಯಾಗಾರ ಮತ್ತು ಯಕ್ಷರಂಗ ಉತ್ಸವಕ್ಕೆ ಸುಳ್ಯದಲ್ಲಿ ಚಾಲನೆ ನೀಡಲಾಯಿತು. ಖ್ಯಾತ ಕಲಾ ವಿಮರ್ಶಕ ಎ ಈಶ್ವರಯ್ಯ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಯಕ್ಷಗಾನ ಹಾಗೂ ರಂಗಭೂಮಿಯಲ್ಲಿ ಬದಲಾವಣೆಗಳ ಅಗತ್ಯವಿದ್ದರೂ ಅದು ತನ್ನ ಪರಿಧಿಯನ್ನು ಮೀರಬಾರದು ಎಂದು ಅವರು ಇದೇ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಸುಳ್ಯ ಇದರ ವತಿಯಿಂದ 4 ದಿನಗಳ ಕಾಲ ರಂಗಮನೆಯಲ್ಲಿ ಈ ಕಾರ್ಯಾಗಾರ ಮತ್ತು ತಿರುಕುತ್ತಿನ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು ಅಥವಾ ಕಥಕಳಿಯನ್ನು ಅಧ್ಯಯನ ಮಾಡ್ಬೋದು. ಯಾಕಂದರೆ ಈ ಎಲ್ಲ ರಂಗಕಲೆಗಳ ನಡುವೆ ಒಂದು ಏಕಸೂತ್ರ ಇದೆ. ಏಕಸೂತ್ರ ಇರುವಂತಹ ಒಂದು ಕಲೆಗಳ ಮಧ್ಯೆ